ಚುನಾವಣಾ ಆಯೋಗದ ಎರಡು ಸಂದೇಹಾಸ್ಪದ ನಡವಳಿಕೆಗಳ ಬಗ್ಗೆ. ಮೊದಲನೇದು, ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ವಿ ವಿ ಪ್ಯಾಟ್ ಅಂತಂದರೆ ವೋಟರ್ ವೆರಿಫೈಯಬಲ್ ಪೇಪರ್ ಟ್ರಯಲ್ ಆಡಿಟ್ ಏನಿದೆ, ಅಂದರೆ ನಾವು ವೋಟ್ ಯಾರಿಗೆ ಹಾಕಿದ್ದೀವೋ ಇ ವಿ ಎಮ್ ಮೆಷಿನಲ್ಲಿ ಅವ್ರಿಗೇನೆ ವೋಟ್ ಬಿದ್ದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಏನು ವಿ ವಿ ಪ್ಯಾಟ್ ಮೆಷಿನ್ ಒಂದು ಅಳವಡಿಸಬೇಕಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿತ್ತು. ಅದರ ಭಾಗವಾಗಿ ದೇಶದಲ್ಲಿರುವಂತಹ 1.5 ಲಕ್ಷ ಪೋಲಿಂಗ್ ಬೂತ್ಗಳಲ್ಲಿ ಒಂದು ಪೋಲಿಂಗ್, ತಲಾ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಪೋಲಿಂಗ್ ಬೂತ್, ಅಂದರೆ 495 ಪೋಲಿಂಗ್ ಬೂತ್ಗಳಲ್ಲಿ ಮಾತ್ರ ವೆರಿಫೈ ಮಾಡುವುದಾಗಿ ಚುನಾವಣಾ ಆಯೋಗ ಹೇಳಿತ್ತು. ಅದನ್ನು 21 ಪಕ್ಷಗಳು ಪ್ರಶ್ನೆ ಮಾಡಿ ಕನಿಷ್ಠ 50% ಮತದಾನಗಳು ಸರಿಯಾಗಿ ನಡೆದಿದೆಯೋ ಇಲ್ಲವೋ ಪರಿಶೀಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಹೌದಲ್ವಾ, ಯಾತಕ್ಕೆ ಇದನ್ನು ಮಾಡಬಾರದು, ಇದರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತಂದ್ಬಿಟ್ಟು ಚುನಾವಣಾ ಆಯೋಗಕ್ಕೆ ಹೇಳಿತ್ತು. ಚುನಾವಣಾ ಆಯೋಗ ಈಗ ಬಂದು ಏನು ಹೇಳ್ತಿದೆ ಅಂತಂದರೆ, ಈಗ ನೀವುಗಳೆಲ್ಲ ಈ 21 ಪಕ್ಷಗಳು ಹೇಳ್ತಿರೋ ಥರ ನಾವು 50% ಮತದಾನ ಸರಿಯಾಗಿ ಆಗಿದೆಯೋ ಇಲ್ಲೋ ಅಂತ ಪರಿಶೀಲನೆ ಮಾಡಿಬಿಟ್ರೆ ಮತಗಳ ಎಣಿಕೆಗೆ 6 ದಿನಗಳು ಬೇಕಾಗ್ತದೆ, ಮತ ಎಣಿಕೆಯ ಫಲಿತಾಂಶಗಳನ್ನು ನಾವು ಹೇಳೋದಕ್ಕೆ 6 ದಿನ ತಡ ಆಗುತ್ತೆ, ಆದ್ದರಿಂದ ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಅಂದರೆ ನಮ್ಮ ಎದುರಿಗಿದ ಪ್ರಶ್ನೆ ಏನು ಮತ್ತು ಇವರು ಕೊಡ್ತಿರೋ ಉತ್ತರ ಏನು ಅಂತ ನೋಡಿದ್ರೆ, ಚುನಾವಣಾ ಆಯೋಗ ಈ ವಿಷಯದ ಬಗ್ಗೆ ಎಷ್ಟು ಬದ್ಧತೆಯಿಂದ ಮತ್ತು ಜನರ ಆತಂಕಗಳನ್ನು ಎಷ್ಟು ಕಾಳಜಿಯಿಂದ ಕೇಳಿಸ್ಕೊಳ್ತಿದೆ ಅನ್ನೋ ಪ್ರಶ್ನೆ ಗೊತ್ತಾಗುತ್ತೆ. ಚುನಾವಣೆಯ ಫಲಿತಾಂಶ 6 ದಿನ ತಡವಾಗಿ ಬರುವುದು ಮುಖ್ಯವೋ ಅಥವಾ ಒಟ್ಟಾರೆ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಈ ದೇಶದ ಜನರಿಗೆ ವಿಶ್ವಾಸ ಮೂಡುವುದು ಮುಖ್ಯವೋ? ಚುನಾವಣಾ ಆಯೋಗ ಈ ಬಗ್ಗೆ ಎದ್ದಿರುವಂತಹ ಕಳವಳವನ್ನು, ಪ್ರಜಾತಂತ್ರದ ಬಗ್ಗೆ ಈ ದೇಶದ ವಿರೋಧ ಪಕ್ಷಗಳಿಗೆ ಹಾಗೂ ಲಕ್ಕೋಟ್ಯಾಂತರ ಜನರಿಗಿರುವಂಥ ಕಾಳಜಿಯನ್ನೇ ಈ ಥರ 6 ದಿನ ತಡ ಆಗುತ್ತೆ ಅನ್ನುವಂಥ ಕ್ಷುಲ್ಲಕವಾದಂಥ ವಿಷಯವನ್ನು ಮುಂದಿಟ್ಟು ತಳ್ತಾ ಇದೆ. ಸುಪ್ರೀಂ ಕೋರ್ಟು ಇದನ್ನಿನ್ನೂ ಕೂಡ ಅಂತಿಮ ನಿರ್ಧಾರ ನೀಡಿಲ್ಲ. ದಯವಿಟ್ಟು ಸುಪ್ರೀಂ ಕೋರ್ಟ್ ಮೇಲೆ 21 ವಿರೋಧ ಪಕ್ಷಗಳು ಸರಿಯಾಗಿ ವಾದವನ್ನು ಮಾಡಿ ಇದು ಯಾವ ಕಾರಣಕ್ಕೂ ಹೀಗಾಗಬಾರದು, ವಿಶ್ವಾಸಾರ್ಹತೆ ಮೂಡಬೇಕು ಅಂತಂದರೆ ಎಷ್ಟು ಅಗತ್ಯವಿದೆಯೋ ಅಷ್ಟನ್ನು ಮಾಡಲೇಬೇಕು, ತಡ ಆಗತ್ತೆ ಫಲಿತಾಂಶ ಅನ್ನೋದು ಒಂದು ದೊಡ್ಡ ಒಂದು ನೆಪ ಆಗಬಾರ್ದು ಅನ್ನೋದನ್ನು ಮುಂದಿಡಬೇಕು. ಇದನ್ನು ಚೂರು ವಿಸ್ತರಿಸಿ ಮಾತಾಡಬೇಕಾಗಿದೆ. ಯಾತಕ್ಕೆ ಪಕ್ಷಗಳಿಗೆ ಈ ಥರ ಒಂದೊಂದು ಓಟು ಕೂಡ ಮುಖ್ಯ ಆಗುತ್ತೆ? ಇದು ಇನ್ನೊಂದು ಗಂಭೀರ ಪ್ರಶ್ನೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕಳೆದ ಬಾರಿಯೂ ನಾವು ಚರ್ಚೆ ಮಾಡಿದಾಗೆ 2002 ನಂತರ ಬಂತು ಈ ದೇಶದಲ್ಲಿ ನಡೀತಿರುವಂಥ ಚುನಾವಣೆಗಳಲ್ಲಿ 30% ಓಟ್ ಪಡೆದವರನ್ನೇ ಅಧಿಕಾರಕ್ಕೆ ಬಂದ್ಬಿಡ್ತಾ ಇದ್ದಾರೆ. ಕಳೆದ 2014 ಚುನಾವಣೆಗಳಲ್ಲೂ ಕೂಡ ಮೋದಿ ಮತ್ತು ಅವರ ಕೂಟ ಒಟ್ಟಾರೆ ಓಟ್ ಪಡೆದದ್ದು ಕೇವಲ 31%, ಇನ್ನು 69% ಮತದಾನಗಳು ನಿಷ್ಫಲಗೊಂಡವು. ಇದು ಪ್ರಜಾತಂತ್ರಕ್ಕೆ ಆಗ್ತಿರುವಂಥ ದೊಡ್ಡ ಮೋಸ. ಯಾಕಂದರೆ ಒಂದು ಚುನಾವಣೆ ಒಂದು ಕ್ಷೇತ್ರದಲ್ಲಿ 100 ಓಟ್ಗಳಿದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 51 ಪಡೆದವರು ಸಹಜವಾಗಿಯೇ ಒಂದು ಪ್ರಜಾತಂತ್ರದಲ್ಲಿ ಸಂಖ್ಯಾತ್ಮಕವಾಗಿಯೂ ಕೂಡ ಅವರು ಪ್ರತಿನಿಧಿಯಾಗಲು ಅರ್ಹರಾಗ್ತಾರೆ. ಆದರೆ 30 ಓಟು, 25 ಓಟು, 24 ಓಟ್ ಪಡೆದವರೆಲ್ಲ ಯಾತಕ್ಕೆ ಪ್ರತಿನಿಧಿಗಳಾಗ್ಬಿಡ್ತಿದ್ದಾರೆ ಅಂತಂದರೆ, ನಮ್ಮ ದೇಶದ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಲೋಪ ಇದೆ. ನಮ್ಮ ದೇಶದ ಚುನಾವಣಾ ವ್ಯವಸ್ಥೆನ ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಅಂತಾರೆ. ಅಂದರೆ ಎಷ್ಟು ಓಟ್ ಆಗಿದೆಯೋ ಅದರಲ್ಲೇ ಹೆಚ್ಚು ಯಾರು ಪಡೆದ್ರೋ ಅವ್ರು ಗೆದ್ದವರು ಅಂತೇಳಿ. ಉದಾಹರಣೆಗೆ 1987-89 ಕಾಶ್ಮೀರದಲ್ಲಿ ಚುನಾವಣೆ ನಡೆದಾಗ 95% ಓಟ್ಗಳನ್ನ ಬಹಿಷ್ಕಾರ ಮಾಡಿದ್ರು. ಹಲವಾರು ಕಾನ್ಸ್ಟಿಟ್ಯೂನ್ಸಿಲಲ್ಲಿ 100 ಓಟ್ ಆದರೆ, ಅಲ್ಲಿದ್ದಿದ್ದು 100,000 ಓಟು, ಅದರಲ್ಲಿ 100 ಓಟ್ ಆದರೆ ಅದರಲ್ಲಿ ಯಾರು ಜಾಸ್ತಿ ಓಟ್ ತೊಗೊಂಡ್ರೋ ಅವ್ರನ್ನ ಪ್ರತಿನಿಧಿ ಅಂತ ಮಾಡಿಬಿಟ್ರು. ಹೀಗಾಗಬಾರ್ದು. ಇದು ಪ್ರಜಾತಂತ್ರಕ್ಕೆ ಆಗ್ತಿರೋ ಅತಿ ದೊಡ್ಡ ವ್ಯಂಗ್ಯ, ಇದೊಂದು ದೊಡ್ಡ ಜೋಕ್ ಆನ್ ಡೆಮೋಕ್ರಸಿ. ಅದರ ಬದಲಿಗೆ ಸಂಸದೀಯ ಪ್ರಜಾತಂತ್ರದ ಒಳಗಡೆನೆ ಬೇರೆ ಹಲವಾರು ಮಾದರಿಗಳಿವೆ. ಉದಾಹರಣೆಗೆ ಪಾಲುವಾರು ಪ್ರಾತಿನಿಧ್ಯ, ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಅನ್ನುವಂಥ ಅತ್ಯುತ್ತಮವಾದಂಥ ವೈಜ್ಞಾನಿಕ ಮಾದರಿ ಇದೆ. ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಅನ್ನೋದು ಅತ್ಯಂತ ವೈಜ್ಞಾನಿಕ ಮಾದರಿ. ಆದರೆ ಅಂದರೆ 100ರಲ್ಲಿ ಓಟಾಗಿ ಅತಿ ಹೆಚ್ಚು ಓಟ್ ಪಡೆದವರು ಅನ್ನೋದಕ್ಕಿಂತ ಈ ಪಾಲುವಾರು ಪ್ರಾತಿನಿಧ್ಯ ಏನು ಹೇಳುತ್ತೆ ಅಂತಂದರೆ, ಪ್ರತಿ 10 ಓಟಿಗೆ ಒಬ್ಬ ಪ್ರತಿನಿಧಿ. ಫಸ್ಟ್ ಪಾಸ್ ದ ಪೋಸ್ಟ್ ಸಿಸ್ಟಮ್ ಈಗಿರೋ ಸಿಸ್ಟಮ್ನಲ್ಲಿ ಏನಾಗುತ್ತೆ, 100ರಲ್ಲಿ ಒಬ್ಬನಿಗೆ 21, ಒಬ್ಬನಿಗೆ 20, ಇನ್ನು 3 ಜನಕ್ಕೆ 19 ಬಂದರೆ ಯಾರು 21 ಓಟ್ ಬರುತ್ತೋ ಅವನು ಪ್ರತಿನಿಧಿ ಆಗ್ತಾನೆ. ಉಳಿದ 79 ಜನರ ಅಭಿಪ್ರಾಯಕ್ಕೆ ನಮ್ಮ ಸಂಸತ್ತಿನಲ್ಲಿ ಶಾಸನಸಭೆಗಳಲ್ಲಿ ಯಾವುದೇ ರೀತಿ ಪ್ರಾತಿನಿಧ್ಯ ಇಲ್ಲದಂಗಾಗುತ್ತೆ. ಪಾಲುವಾರು ಪ್ರಾತಿನಿಧ್ಯದ ಸಿಸ್ಟಮ್ನಲ್ಲಿ, ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಸಿಸ್ಟಮ್ನಲ್ಲಿ, ಪ್ರತಿ 10 ಓಟುಗಳಿಗೆ, ಉದಾಹರಣೆಗಾಗಿ ಆ 10 ಓಟು ಅನ್ನೋದು ನಿಮಗೆ 1,000 ಆಗಿರ್ಬೋದು, 1,00,000 ಆಗಿರ್ಬೋದು, ಅಥವಾ 1,000,000 ಪ್ರತಿ 10 ಓಟಿಗೆ ಒಬ್ಬ ಪ್ರತಿನಿಧಿ ಅಂತ ನೀವು ಇಟ್ಕೊಂಡ್ರೆ, ಯಾರಿಗೆ 30 ಓಟು ಬಂದಿರುತ್ತೋ ಆ ಪಕ್ಷಕ್ಕೆ 3 ಪ್ರತಿನಿಧಿಗಳಿರ್ತಾರೆ, ಯಾರಿಗೆ 20 ಓಟು ಬಂದಿರುತ್ತೋ ಅವ್ರಿಗೆ 2 ಪ್ರತಿನಿಧಿಗಳಿರ್ತಾರೆ, 4 ಪಕ್ಷಗಳಿಗೆ ತಲಾ 10 ಓಟು ಬಂದಿದ್ದರೆ ಅವ್ರಿಗೂ ಕೂಡ ತಲಾ ಒಬ್ಬೊಬ್ಬ ಪ್ರತಿನಿಧಿ ಇರ್ತಾನೆ. ಅಂದರೆ ಪ್ರತಿಯೊಬ್ಬ ಮತದಾರನ
ಪ್ರಾತಿನಿಧ್ಯವೂ ಕೂಡ ಪ್ರಾತಿನಿಧಿಕವಾಗಿ ಅಲ್ಲಿ ವ್ಯಕ್ತವಾಗುತ್ತದೆ. ಇದು ಅತ್ಯಂತ ವೈಜ್ಞಾನಿಕವಾದಂಥ, ಅಂದರೆ ಸೋತವರ ಓಟುಗಳಿಗೆ ಬೆಲೆಯೇ ಇಲ್ಲವಾಗಿಬಿಡುವಂಥ ಒಂದು ಪ್ರಜಾತಂತ್ರದ ವ್ಯಂಗ್ಯ ಏನಿದೆ ಅದು ಇಲ್ಲದಂತೆ ಮಾಡುವಂತಹ ಒಂದು ಅತ್ಯಂತ ವೈಜ್ಞಾನಿಕವಾದಂಥ ಕ್ರಮ ಆಗಿದೆ. ನಮ್ಮ ಪಕ್ಷಗಳು ವಿವಿಪ್ಯಾಟ್ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಬರಬೇಕು ಅಂತ ಆಗ್ರಹಿಸ್ತಾನೆ. ಇಡೀ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಿಜಕ್ಕೂ ಪ್ರಜೆಗಳ ಪ್ರಾತಿನಿಧಿಕ ವ್ಯವಸ್ಥೆ ಮಾಡಬೇಕು ಅಂತಿರೋರೆಲ್ಲರೂ ಕೂಡ ಈ ಬಗೆಯ ಚುನಾವಣಾ ವ್ಯವಸ್ಥೆಗೆ ಕೂಡ ವ್ಯವಸ್ಥೆಯ ಕಡೆಗೆ ನಾವು ಹೋಗಬೇಕಾಗಿದೆ ಅಂತ ನನಗನ್ಸುತ್ತೆ.